ರಾಮನಗರ ಬಿಡದಿಯಲ್ಲಿ ಗಾಂಜಾ ಕೋರನ ವಿಲ್ಲಾ ಮೇಲೆ ರೈಡ್ ನಡೆಸಿದ್ದಾರೆ. ಈಗಲ್ಟನ್ ರೆಸಾರ್ಟ್ ನ ವಿಲ್ಲಾದಲ್ಲಿ ಗಾಂಜಾ ಬೆಳೆದಿದ್ದವನು ಈಗ ಅರೆಸ್ಟ್ ಆಗಿದ್ದಾನೆ. ಸುಮಾರು 3 ಕೋಟಿಗೂ ಹೆಚ್ಚು ಮೌಲ್ಯದ ಹೈಡ್ರೋ ಗಾಂಜಾವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇರಾನಿ ಮೂಲದ 36 ವರ್ಷದ ಜಾವಿದ್ ರುಸ್ತುಂಪುರಿ ಎಂಬಾತನನ್ನು ಈಗ ಬಂಧಿಸಿದ್ದಾರೆ. ಮನೆಯ ಟೆರೆಸ್ ಮತ್ತೆ ರೂಮ್ನಲ್ಲಿ ಈತ ಹೈಡ್ರೋ ಗಾಂಜಾ ಬೆಳ್ಕೊಂಡಿದ್ದ ಜಾವಿದ್ ಅನ್ನುವಂಥವನು. ಬೆಂಗಳೂರಿನ ಹಲವೆಡೆ ಗಾಂಜಾ ಹಂಚ್ತಾ ಇದ್ದ ಈತ ಅನ್ನುವಂಥದ್ದು ಗೊತ್ತಾಗಿದೆ. ದಾಳಿ ವೇಳೆ ಸಿಸಿಬಿ ಮತ್ತೆ ಬಿಡದಿ ಇನ್ಸ್ಪೆಕ್ಟರ್ ನಡುವೆ ಜಟಾಪಟಿ ಕೂಡ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ರಾಜ್ಯದಲ್ಲಿ ಗಾಂಜಾ ಗಿರಾಕಿಗಳ ಹೆಡೆಮುರಿ ಕಟ್ಟೋಕೆ ಪೊಲೀಸರು ಸರ್ಕಸ್ ಮಾಡ್ತಾ ಇದ್ದಾರೆ. ಆದರೆ ಕದಿಮರು ಪೊಲೀಸರನ್ನ ದಾರಿ ತಪ್ಪಿಸೋಕೆ ಹೊಸ ಹೊಸ ಮಾರ್ಗಗಳನ್ನು ಹುಡುಕೊಳ್ತಾ ಇದ್ದಾರೆ. ರಾಮನಗರ ಜಿಲ್ಲೆ ಬಿಡದಿಯ ಈಗಲ್ಟನ್ ರೆಸಾರ್ಟ್ನ ವಿಲ್ಲಾದಲ್ಲಿ ಹೈಡ್ರೋ ಗಾಂಜಾ ಬೆಳೆದಿದ್ದ ಇರಾನಿ ಮೂಲದ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬಾಣಸವಾಡಿಯಲ್ಲಿ ಸಿಕ್ಕಿಬಿದ್ದ ಡ್ರಗ್ ಪೆಡ್ಲರ್ಗಳು ಈ ಬಗ್ಗೆ ಮಾಹಿತಿ ನೀಡಿದರು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಮಹೇಶ್. ಮಹೇಶ್, 3 ಕೋಟಿ ಮೌಲ್ಯದ ಗಾಂಜಾ ಅಂದರೆ ಬಹಳ ದೊಡ್ಡ ಪ್ರಮಾಣದ ಇದು ಹೇಗೆ ಬೆಳೆದಿದ್ದ ಆಯ್ತ ಮನೆ ಮತ್ತೆ ಟೆರೆಸ್ನಲ್ಲಿ ಗೊತ್ತಾಗಿದ್ದು ಹೇಗೆ? ನಿಜಕ್ಕೂ ಕೂಡ ಆತಂಕ ಹುಟ್ಟಿಸುವಂತ ರೀತಿಯಲ್ಲಿದೆ ವಿಷಯ ಇದು. ಯಾಕಂದ್ರೆ ಟೆರೆಸ್ ಮೇಲೆ ಮತ್ತೆ ರೂಮ್ ನಲ್ಲಿ ಈ ಮಟ್ಟಿಗೆ ಗಾಂಜಾವನ್ನ ಬೆಳೆಯೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅನ್ನೋದು ಈಗ ಸಿಸಿಬಿ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಏನು ಆರೋಪಿಗಳನ್ನ ಬಾಣಸವಾಡಿಯಲ್ಲಿ ಬಂಧಿಸಲಾಗಿರುತ್ತೆ ಅವರ ಮಾಹಿತಿ, ಆರೋಪಿಗಳ ಮಾಹಿತಿಯ ಮೇರೆಗೆ ದಾಳಿಯನ್ನ ಮಾಡಿರುವಂತದ್ದು, ಅಂದ್ರೆ ಅವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಸೀಸ್ ಮಾಡಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಗಾಂಜಾ ವಶಕ್ಕೆ, ಹೈಡ್ರೋ ಗಾಂಜಾವನ್ನ ವಶಕ್ಕೆ ಪಡೆಯುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಸ್ಥಳೀಯ ಇನ್ಸ್ಪೆಕ್ಟರ್ ಹಾಗೆ ಸಿಸಿಬಿ ಇನ್ಸ್ಪೆಕ್ಟರ್ ನಡುವೆ ಜಟಾಪಟಿ ಕೂಡ ಆಯ್ತು ಅನ್ನುವಂಥದ್ದು. ಒಟ್ಟಾರೆ ಈಗ ಆರೋಪಿಗಳು ಅಂದ್ರೆ ಪೆಡ್ಲರ್ಗಳೇನಿದ್ದಾರೆ, ಪೆಡ್ಲರ್ಗಳಿಗೆ ಸಂಬಂಧಪಟ್ಟಂತ ಇನ್ನೂ ಹಲವು ಮಾಹಿತಿಗಳನ್ನ ಏನು ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇರುವಂತದ್ದು. ಡ್ರಗ್ ಪೆಡ್ಲರ್ಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. 4 ಇರಾನಿ ಮೂಲದ ಪ್ರಜೆಗಳು ಇವರು ಅನ್ನುವಂತ ಮಾಹಿತಿಯನ್ನ ಕೂಡ ಅವರು ಹಾಕಿರುವಂತದ್ದು. 4 ಜನರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಸುಮಾರು 2-3 ಕೋಟಿಗೂ ಹೆಚ್ಚಿನ ಮೌಲ್ಯದ ಡ್ರಗ್ಸ್ ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಏನು ಹೈಡ್ರೋ ಗಾಂಜಾವನ್ನ ಬೆಳೆದಿದ್ರು ಅದನ್ನು ಕೂಡ ಸೀಸ್ ಮಾಡಲಾಗಿರುವಂತದ್ದು. ಬೆಂಗಳೂರಿನ ಬಿಜಿಹಳ್ಳಿ ಕಾವೇರಿ ನಗರದಲ್ಲಿ ಸಿಸಿಬಿ ಪೊಲೀಸರು ದಾಳಿಯನ್ನ ಕೂಡ ಇವತ್ತು ನಡೆಸಿದ್ದಾರೆ. ಒಟ್ಟಾರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನುವಂಥದ್ದು. ಅಂದ್ರೆ ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ, ಅಂದ್ರೆ ಕೇವಲ ಇರಾನಿ ಪ್ರಜೆಗಳು ಮಾತ್ರನ ಅಥವಾ ಇಲ್ಲಿನವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರ ಅನ್ನುವಂಥದ್ದು. ಡಿಜಿಹಳ್ಳಿ ಕೆಜಿಹಳ್ಳಿ ಬಳಿಯಲ್ಲಿ ಈ ಏನು ಹೈಡ್ರೋ ಗಾಂಜಾವನ್ನ ಬೆಳೀತಾ ಇದ್ರು, ಇದನ್ನ ಅಲ್ಲಿ ಸೇಲ್ ಮಾಡ್ತಿದ್ರು ಅನ್ನುವಂಥದ್ದು. ಅದನ್ನ ಏನು ವಿದ್ಯಾರ್ಥಿಗಳಾಗಿರ್ಬೋದು, ಬೇರೆ ಬೇರೆ ಕೆಲಸಗಳಲ್ಲಿ ಭಾಗಿಯಾಗಿರುವಂತಹ ಯುವಕ ಯುವತಿಯರಿಗೆ ಅದನ್ನ ಸಪ್ಲೈ ಮಾಡುವಂತ ಕೆಲಸವನ್ನ ಪೆಡ್ಲರ್ಗಳು ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನ, ಪ್ರಾಥಮಿಕ ಮಾಹಿತಿಯನ್ನ ಸಿಸಿಬಿ ಪೊಲೀಸರು ಕಲೆ ಹಾಕುವಂಥದ್ದು. ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಅನ್ನುವಂಥದ್ದು. ಅಂದ್ರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಿದಾವೆ, ಯಾರೆಲ್ಲ ರಾಜಿಯಾಗಿದ್ದಾರೆ, ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಸಿಬಿ ಪೊಲೀಸರು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳನ್ನ ಸಿಸಿಬಿ ಪೊಲೀಸರು ಹೇಳುವಂತವರಿದ್ದಾರೆ ವಿಚಾರ. ಓಕೆ, ಥ್ಯಾಂಕ್ ಯು ಮಾದೇಶ್ ಮಾಹಿತಿಗಾಗಿ. ಸೊ ಒಟ್ಟಿನಲ್ಲಿ ಪೊಲೀಸರು ಸಿಸಿಬಿ ಕಾರ್ಯಾಚರಣೆ ನಡೆಸಿ ಈತನನ್ನ ಅಂದ್ರೆ ಪೆಡ್ಲರ್ಗಳು ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಈ ದಾಳಿ ನಡೆಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈತ ಆನ್ಲೈನ್ಗಳಲ್ಲಿ ಸೀಡ್ಸ್ಗಳನ್ನು ತರಿಸಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಮನೆ ಒಳಗೆ ಮತ್ತೆ ಟೆರೆಸ್ನಲ್ಲೆಲ್ಲ ಹೈಡ್ರೋ ಗಾಂಜಾವನ್ನು ಬೆಳೆದಿದ್ದ. ಆ ಮೂಲಕ ಬೆಂಗಳೂರಿನ ಸಾಕಷ್ಟು ವಲಯಗಳಲ್ಲಿ ಈತ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಪೆಡ್ಲರ್ಗಳ ಮೂಲಕ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ. ಇರಾನಿ ಮೂಲದ ಜಾವಿದ್ ರುಸ್ತುಂಪುರಿ ಅಂತ ಈತನ ಹೆಸರು. ಈತ ಮಾಡಿರುವಂಥ ಐಡಿಯಾ ನೋಡಿ, ಹೊರಗೆಲ್ಲಾದರೂ ಬೆಳೆದ್ರೆ ಸಿಕ್ಕಾಕೊಳ್ಬೇಕಾಗುತ್ತೆ ಅಂತ ಮನೆಯಲ್ಲೇ ಬೆಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾನೆ.